ಎಲ್ಲಾ ಮಕ್ಕಳಿಗೂ ಶಾಲಾ ಸೌಲಭ್ಯ ಒದಗಿಸುವುದರೊಂದಿಗೆ ಅವರು ಪ್ರೌಢ ಶಿಕ್ಷಣ ಪೂರ್ಣಗೊಳಿಸುವುದನ್ನು ಖಚಿತಪಡಿಸುವಲ್ಲಿ ಕರ್ನಾಟಕ ಬಹುತೇಕ ಯಶಸ್ವಿಯಾಗಿದೆ. ಶಿಕ್ಷಣದ ಗುಣಮಟ್ಟ ಹಾಗೂ ಸಾಮಾಜಿಕ ಸಮಾನತೆಯ ಕಡೆಗೂ ಗಮನ ನೀಡಲಾಗಿದೆ. ಆದರೂ ಸರ್ಕಾರಿ ಶಾಲೆಗಳ ಕುರಿತು ಕೆಲವರಲ್ಲಿ ಅಷ್ಟೇನೂ ಒಳ್ಳೆಯ ಅಭಿಪ್ರಾಯವಿಲ್ಲ. ಇದಕ್ಕೆ ಒಂದು ಕಾರಣ ಮಾದರಿಯಾಗಬಲ್ಲ ಶಾಲೆಗಳ ಕೊರತೆಯೂ ಇರಬಹುದು. ಕರ್ನಾಟಕದಲ್ಲಿ ಇಂತಹ ಮಾದರಿ ಶಾಲೆಗಳು ಮೊದಲಿನಿಂದಲೂ ಇದ್ದರೂ ಸಹ ಅಂತಹ ಶಾಲೆಗಳ ಸಂಖ್ಯೆ ಕಡಿಮೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವ ಎಲ್ಲ ಸೌಲಭ್ಯಗಳುಳ್ಳ ಮತ್ತು ಪೂರ್ವ ಪ್ರಾಥಮಿಕದಿಂದ ಪದವಿ ಪೂರ್ವ ಹಂತದವರೆಗೂ ಒಂದೇ ಸೂರಿನಡಿ ಶಿಕ್ಷಣ ಒದಗಿಸುವ ದೊಡ್ಡದಾದ ಉತ್ತಮವಾದ ಶಾಲೆಗಳನ್ನು ಹೊಂದುವ ಉದ್ದೇಶದಿಂದ ಪ್ರಸ್ತುತ ಇರುವ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಪರಿವರ್ತಿಸಲಾಗುತ್ತಿದೆ. ಯಾವಾಗ ಘನ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಇದರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮೂರು ವಿಭಾಗಗಳ ಶಿಕ್ಷಕರಿಗೆ, ನಮ್ಮ ಎಲ್ಲ ಮೂರು ವಿಭಾಗಗಳ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆ, ಮಕ್ಕಳಿಗೆ, ಸಿಬ್ಬಂದಿ ವರ್ಗದವರಿಗೆ ಮನವರಿಕೆ ಮಾಡಿಕೊಟ್ಟಾಗ ನಿಧಾನವಾಗಿ ಅವರು ಸಮನ್ವಯತೆಯನ್ನು ಕಂಡುಕೊಳ್ಳಲು ನಮ್ಮಲ್ಲಿ ಸಾಧ್ಯವಾಯಿತು. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಯಶಸ್ಸು ನಿಂತಿರುವುದೇ ಸೌಲಭ್ಯಗಳ ಹಂಚಿಕೆಯ ಆಧಾರದ ಮೇಲೆ. ಅದು ಮಾನವ ಸಂಪನ್ಮೂಲವಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂತಹ ಭೌತಿಕ ಸಂಪನ್ಮೂಲಗಳಾಗಿರ್ಬೋದು, ಅಥವಾ ನಮ್ಮ ಸಮುದಾಯ ಮತ್ತು ನಾವು ಕೂಡಿಸ್ತಕ್ಕಂಥ ಸರ್ಕಾರದಿಂದ ದೊರೆಯತಕ್ಕಂತಹ ಹಣಕಾಸು ಸಂಪನ್ಮೂಲಗಳನ್ನು ಸರಿಸಮಾನವಾಗಿ ಬೇಡಿಕೆಗೆ ಅನುಸಾರವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇವೆ. KPS ನ ಗುರಿ ಉದ್ದೇಶವನ್ನು ಈಡೇರಿಸಬೇಕಾದ್ರೆ ಒಂದು ನಿಗದಿತವಾದ ಶೈಕ್ಷಣಿಕ ಯೋಜನೆಯ ಅವಶ್ಯಕತೆ ಇದೆ. ಈ ಶೈಕ್ಷಣಿಕ ಯೋಜನೆಯ ಮಹತ್ವ ಏನು ಅಂತಂದರೆ, ಮಕ್ಕಳ ಕಲಿಕಾ ಮಟ್ಟವನ್ನು ಗುರುತಿಸಿ ಅವರ ಕಲಿಕಾ ಹಂದರವನ್ನು ಕಡಿಮೆಗೊಳಿಸ್ತಕ್ಕಂಥದ್ದು, ಮತ್ತು ಶಿಕ್ಷಕರ ವೃತ್ತಿಪರತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಮಕ್ಕಳ ಕಲಿಕೆಯಲ್ಲಿ ಪೋಷಕರ ಅಥವಾ ಸಮುದಾಯದ ಸಹಭಾಗಿತ್ವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಈ ಉದ್ದೇಶದಿಂದ ಒಂದು ಶಾಲೆಗೆ ಒಂದು ನಿಗದಿತವಾದ ಶೈಕ್ಷಣಿಕ ಯೋಜನೆಯ ಅವಶ್ಯಕತೆ ಇದೆ. ಈ ಶೈಕ್ಷಣಿಕ ಯೋಜನೆ ತಯಾರಿ ಮಾಡೋದಕ್ಕೆ ತರಗತಿಯಲ್ಲಿ ನಡೆಯುವಂತಹ ಮೌಲ್ಯಮಾಪನ, ಹಾಗೆ ಸಿಸಾಸ್ನ ಮೌಲ್ಯಮಾಪನ, ಮತ್ತು ಆ ಮಗು ಪ್ರಸ್ತುತ ಸ್ಥಿತಿಯಲ್ಲಿ ಏನು ಕಲಿತಾ ಇದ್ದಾನೆ, ಈಗ ನಡೆದಿರತಕ್ಕಂತಹ ಮೌಲ್ಯಮಾಪನ, ಅದನ್ನು ಆಧಾರವಾಗಿಟ್ಕೊಂಡು ವಿಶ್ಲೇಷಣೆಯನ್ನು ಮಾಡಿದ್ದಾವೆ. ಈ ರೀತಿ ವಿಶ್ಲೇಷಣೆಯನ್ನು ಮಾಡಿ ನಂತರ ನಾವು ತರಗತಿವಾರು ಶೈಕ್ಷಣಿಕ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ, ಮತ್ತು ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದ್ದೇವೆ. 4-5 ವರ್ಷದ ಮಕ್ಕಳಿಗೆ ಒಂದು 276 ಶಾಲೆಗಳಲ್ಲಿ LKG ಶುರು ಮಾಡಿದ್ರು. ಇದ್ರ ಮೇನ್ ಉದ್ದೇಶ ಏನು ಅಂತಂದರೆ, ಮಕ್ಕಳ ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ, ಓವರ್ಆಲ್ ಎಲ್ಲ ಆಯಾಮಗಳ ಬೆಳವಣಿಗೆಗೆ ಒಂದು ಅವಕಾಶ ಮಾಡಿಕೊಟ್ಟು ಆ ಮಕ್ಕಳು ಶಾಲೆಯಲ್ಲಿ ಮುಂದುವರಿಲಿ, ಡ್ರಾಪ್ಔಟ್ ಆಗದಲೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ LKG UKGನ ಎಲ್ಲ KPS ಶಾಲೆಗಳಲ್ಲಿ ಶುರು ಮಾಡಿದ್ದಾರೆ. ಮಕ್ಕಳ ಈ ವಯಸ್ಸಲ್ಲಿ ಭಾಷಾ ಬೆಳವಣಿಗೆ ತುಂಬ ಬೇಗ ಆಗುತ್ತೆ, ತುಂಬ ತ್ವರಿತಗತಿಯಲ್ಲಿ ಆಗ್ತಾಯಿರುತ್ತೆ. ಹಾಗಾಗಿ ಅವರಿಗೆ ಭಾಷಾ ಬೆಳವಣಿಗೆಗೆ ಜಾಸ್ತಿ ಅವಕಾಶ ಕೊಡಬೇಕು. ಕರಿಕ್ಯುಲಮ್ನ ನಾವು ಬೇಸ್ ಆಗಿರೋದೇ ಪ್ಲೇ ಬೇಸ್ಡ್ ಕರಿಕ್ಯುಲಮ್ ಇದು. ಪ್ಲಸ್ ನ್ಯೂಟ್ರಿಷನ್, ಅದು ತುಂಬ ಇಂಪಾರ್ಟೆಂಟ್. ನಾವು ನ್ಯೂಟ್ರಿಷನ್ಗೆ ಹೆಚ್ಚು ಒತ್ತು ಕೊಡ್ದಲ್ಲೇ ಬರೀ ನಾವು ಕಲಿಕೆಗೆ ಅಂತ ಒತ್ತು ಕೊಡೋಕ್ಕೆ ಹೋದರೆ ಈ ವಯಸ್ಸಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಅಂಗನವಾಡಿಯಲ್ಲಿ ಏನು ನ್ಯೂಟ್ರಿಷನ್ ಸಿಗ್ತಾ ಇತ್ತು, ಸೇಮ್ ನ್ಯೂಟ್ರಿಷನ್ನ ಮಕ್ಕಳಿಗೆ ಕೊಡೋ ಒಂದು ಅವಕಾಶನೂ ಮಾಡಿಕೊಟ್ಟಿದ್ದೀವಿ. ಈಗಿನ ಕಾಲಕ್ಕೆ ಇಂಗ್ಲೀಷ್ ತುಂಬ ಯೂಸ್ ಆಗುತ್ತೆ. ಸೊ ಅದು ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಲೇ ಅಂದ್ಕೋಬೋದು. ಬಹಳಷ್ಟು ಜನಗಳ ಜೊತೆ ನಾವು ಕಮ್ಯುನಿಕೇಷನ್ ಇಟ್ಕೋಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಇರಲೇಬೇಕಾಗಿದೆ, ಪ್ರತಿಯೊಬ್ಬರು ಕಲಿಬೇಕು. ಹಲೋ, ಇಂಗ್ಲೀಷಲ್ಲಿ ಫುಲ್ ಆ್ಯಕ್ಟಿವಿಟೀಸ್ ಇದೆ, ಸ್ಟೋರೀಸ್ ಇದೆ, ರೈಮ್ಸ್ ಇದೆ, ಅವನ್ನೆಲ್ಲ ನಾವು ವಿಡಿಯೋ ಕ್ಲಿಪ್ಪಿಂಗ್ ಮೂಲಕ ತೋರಿಸ್ತೀವಿ, ಮತ್ತು ಪ್ರಾಜೆಕ್ಟ್ಗಳಲ್ಲಿ ಮಕ್ಕಳಿಗೆ ತೋರಿಸೋದ್ರಿಂದ ನೋಡಿ ನೋಡಿ ಪ್ರಾಕ್ಟೀಸ್ ಆಗೋದ್ರಿಂದ ಅವ್ರು ಈಸಿಯಾಗಿ ಸ್ಟೋರೀಸ್ನೆಲ್ಲ ಮಕ್ಕಳು ಕೂಡ ಹೇಳ್ತಾರೆ. ಕೆಲವರು ಫುಲ್ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಸ್ವಲ್ಪ ವರ್ಡ್ಸ್ನ ಅರ್ಥ ಮಾಡ್ಕೊಳ್ತಾರೆ. ಮನೆಯಲ್ಲೂ ಹೋಗ್ಬಿಟ್ಟು ನಾನು ಮಾತಾಡ್ತಾರೆ, ಪೇರೆಂಟ್ಸ್ ಹೇಳ್ತಾರೆ ನನಗೆ. ವಿ ಆರ್ ರನ್ನಿಂಗ್ ಬೋತ್ ಸೆಕ್ಷನ್ಸ್, ಕನ್ನಡ ಮೀಡಿಯಂ ಆ್ಯಂಡ್ ಆಲ್ಸೋ ದ ಇಂಗ್ಲೀಷ್ ಮೀಡಿಯಂ. ವಿ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಸೆಕ್ಷನ್ಸ್, ದೇ ಆರ್ ಬೋತ್ ರನ್ನಿಂಗ್ ಈಕ್ವಲಿ ಆ್ಯಂಡ್ ದ ಗೌರ್ಮೆಂಟ್ಸ್ ಗೇವ್ ಅಪರ್ಚುನಿಟಿ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ದಿಸ್ ಸ್ಕೂಲ್. ಮತ್ತು 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯ ಆಧಾರಿತ ಕಲಿಕೆಯನ್ನು ನೀಡಲಾಗ್ತಾ ಇದೆ. ಆಂದೋಲನ ಕಿಟ್ಗಳನ್ನು ಕೂಡ ನೀಡಲಾಗಿ ಅದರ ಮೂಲಕ ಅವ್ರಿಗೆ ಸಾಮರ್ಥ್ಯಗಳು ಎಲ್ಲಿ ಕೊರತೆ ಉಂಟಾಗಿದೆ ವಿದ್ಯಾರ್ಥಿಗಳಿಗೆ ಅದನ್ನು ಮನದಟ್ಟು ಮಾಡಿಸಿ ಮತ್ತು ಅದಕ್ಕೆ ವಿಶೇಷವಾದ ಕ್ರಿಯಾ ಯೋಜನೆಯನ್ನು ಮಾಡಲಾಗ್ತಾ ಇದೆ. ಪ್ರೌಢಶಾಲಾ ವಿಭಾಗ ಮತ್ತು ಪ್ರಾಥಮಿಕ ವಿಭಾಗ ಎರಡರಲ್ಲೂ ಕೂಡ ವಿಜ್ಞಾನ ಲ್ಯಾಬ್ಗಳಿದ್ದು ಆ ಮೂಲಕ ವಿವಿಧ ವಿಜ್ಞಾನ ಸಂಘಗಳ ಮೂಲಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸಲಾಗಿದೆ. ಅದೇ ರೀತಿ ಸಮಾಜ ವಿಜ್ಞಾನದಲ್ಲೂ
ಪ್ರಾಥಮಿಕ ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ವಿಭಾಗ ಎಲ್ಲರಲ್ಲೂ ಕೂಡ ಉತ್ತಮ ಶಿಕ್ಷಕರಿದ್ದು ಸಮಾಜ ವಿಜ್ಞಾನದಲ್ಲೂ ಕೂಡ ಉತ್ತಮ ಕ್ರಿಯಾ ಯೋಜನೆಗಳೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ. ತಾಲೂಕು ತರಬೇತಿ ಆಧಾರಿತ ಈ ಕಂಟೆಂಟನ್ನು ಸ್ವರಚಿತವಾಗಿ ಮಾಡಿಕೊಂಡು ಅವುಗಳನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ. ಇಲ್ಲಿ ಉಬಂಟು ಅನ್ನುವಂಥ ಒಂದು ಸಾಫ್ಟ್ವೇರ್ ಅದು ಮುಖಾಂತರ ನಾವು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ನಮಗೆ ಡಿಪಾರ್ಟ್ಮೆಂಟಲ್ಲಿಯೂ 20 ಪಿ ಸಿ ಬಂದಿರೋದ್ರಿಂದ ಅವುಗಳನ್ನು ಮಕ್ಕಳು ತಾವಾಗೇ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದನ್ನು ಯಾವ ರೀತಿ ನಾವು ಆಪ್ರೇಟ್ ಮಾಡುವುದನ್ನು ಅದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇದು ಒಂದು ರೀತಿಯಿಂದ ನಮಗೆ ಅಭ್ಯಾಸವನ್ನು ಸರಳ ರೀತಿಯಲ್ಲಿ ಹೇಳಲಿಕ್ಕೆ ಸಹಾಯ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ನಾವು ಸ್ಕೂಲಿಂದನೇ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ಅಂತ ಹೇಳಿ ಸೊ ವೊಕೇಷ್ನಲ್ ಎಜುಕೇಷನ್ ಅಂತ ಕರಿತೀವಿ. 5 ಸೆಕ್ಟರ್ಸ್ ಇದೆ. ಒಂದು ಆಟೋಮೊಬೈಲ್, ಐ ಟಿ, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ರೀಟೈಲ್, ಹೆಲ್ತ್ ಕೇರ್. ನಾವು ಫಸ್ಟು ಎನ್ರೋಲ್ ಮಾಡಿದಾಗ ಬರೀ 9th ಮಾತ್ರ ಎನ್ರೋಲ್ ಮಾಡ್ತೀವಿ. ಆಫ್ಟರ್ 9th 10th. ಸೊ 10th ಆದಮೇಲೆ ಮಗು ಪಿ ಯು ಸಿಗೆ ಹೋಗಬೇಕು. ಸೊ ಪಿ ಯು ಸಿಗೆ ಹೋಗಬೇಕಾದ್ರೆ ಮಗು ಇದೇ ಕಾಲೇಜಲ್ಲಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾವು ಈಗ ಸುಮಾರು 15-16 ವರ್ಷದಿಂದ ಪಿ ಯು ಟೀಚ್ ಮಾಡ್ತಾ ಇದ್ದೀನಿ ನಾನು. ಮೊದಲಿಗೆ ಕೆ ಪಿ ಎಸ್ ಪ್ರಾರಂಭ ಆಗೋಕ್ಕೆ ಮೊದಲಿಗಿಂತ ಪ್ರಕ್ರಿಯೆಗಿಂತ ಈಗ ನಡೀತಾ ಇರೋ ಪ್ರಕ್ರಿಯೆ ಸ್ವಲ್ಪ ನಮಗೆ ಟೀಚಿಂಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಮತ್ತು ಮಕ್ಕಳಲ್ಲಿ ಲರ್ನಿಂಗ್ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಮತ್ತು ನಾವು ಕೂಡ ಇಂಡಿವಿಜುವಲ್ ಆಗಿ ಅವರ ಅಕಾಡೆಮಿಕ್ ಡೆವಲಪ್ಮೆಂಟ್ ಮಾತ್ರ ಅಲ್ಲದೇ ಅವರ ಒಂದು ಲೈಫ್ ಹೆಂಗೆ ಮುಂದಕ್ಕೆ ಪಿ ಯು ಸಿ ಆದಮೇಲೆ ಇರ್ತವೆ, ಡಿಫ್ರೆಂಟ್ ಕೋರ್ಸಸ್ ಹೆಂಗೆ ಅವೈಲೇಬಿಲಿಟಿ, ಮ್ಯಾಕ್ಸಿಮಮ್ ನಾವು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಕಳಿಸ್ತೀವಿ. ಸದೃಢವಾದ ದೇಹದಲ್ಲಿ ದೃಢವಾದ ಮನಸ್ಸು ಇರ್ತದೆ ಅಂತ ಹೇಳುವಾಗ ಅದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರ್ತದೆ. ಈಗ ನಾವು ಕೆ ಪಿ ಎಸ್ ಶಾಲೆಗಳಲ್ಲಿ ಏನಾಗಬೇಕಂತಂದರೆ ಅವರಿಗೆ ಹಂತಗಳು, ಈಗ ಎಲ್ ಕೆ ಜಿ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಹಂತಕ್ಕೆ ಹೋದರೆ ಅವರಿಗೆ ಸ್ವಲ್ಪ ಆಯಾಸವಾಗದ ರೀತಿಯ ಸರಳ ರೀತಿಯ ದೈಹಿಕ ಚಟುವಟಿಕೆಗಳನ್ನು ಕೊಡಬೇಕು ಮಕ್ಕಳಿಗೆ. ಈಗ 3 ಮತ್ತು 5 ತರಗತಿಗೆ ಹೋದರೆ ಅವರಿಗೆ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಶ್ರಮದಾಯಕ ಚಟುವಟಿಕೆಗಳು, ಸ್ವಲ್ಪ ದೈಹಿಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡೋದು. ಈ 6 ರಿಂದ 8 ತಗೊಂಡ್ರೆ ಅವರಿಗೆ ಇನ್ನೂ ಕಬಡ್ಡಿ, ವಾಲಿಬಾಲ್ ಅದರ ಬೇಸಿಕ್ ಸ್ಕಿಲ್ಗಳನ್ನು ಕಲಿಸೋದು. ಸರ್, ಈ ಹಿಂದೆ ನಾನು ಎಲ್ ಕೆ ಜಿಯಿಂದ 7th ವರ್ಗೂ 9 ವರ್ಷ ಹೊರಗಡೆ ಓದಿಸಿದಾಗ ಮಾನಸಿಕವಾಗಿ ಎಲ್ಲ ಥರದಲ್ಲೂ ನಾವು ಕೆಳಮಟ್ಟಕ್ಕೆ ಹೋಗಿದ್ವಿ ಎಲ್ಲ ಥರದಲ್ಲೂ. ತದನಂತರ ನಮ್ಮ ಶಿಕ್ಷಕರ ಒಂದು ಮಾರ್ಗದರ್ಶನದ ಮೇಲೆ ಕೆ ಪಿ ಎಸ್ ಬಂದ ತಕ್ಷಣ ಅದಕ್ಕೆ ನಮ್ಮ ಮಗನ ಸೇರಿಸಿ ತುಂಬ ಬದಲಾವಣೆಗಳಾಯ್ತು ಸರ್. ಅಲ್ಲಿ ಇಂಗ್ಲೀಷ್ ಮೀಡಿಯಂ ಬಂದಿದೆ ಕೆ ಪಿ ಎಸ್ ಬಂದಮೇಲೆ ನನ್ನ ಮಗನಿಗೆ ಎಲ್ಲ ಥರದ ಗುಣಮಟ್ಟದ ಶಿಕ್ಷಣ ಸಿಕ್ತು. ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಯಾವುದೇ ಥರದಲ್ಲೂ. ಆಟೋಟ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದು ಎಲ್ಲದರಲ್ಲೂ ತುಂಬ ಇಂಪ್ರೂವ್ ಆಯಿತು. ನ್ಯಾಚುರಲ್ ಗ್ರೋತ್ ಅಂತೀವಿ ನಾವು. ಎಲ್ ಕೆ ಜಿಯಿಂದ ನೋಡಿರ್ತೀವಿ, ಮತ್ತೆ ಹೈಸ್ಕೂಲಿಗೆ ಬಂದಿರ್ತಾರೆ, ಮತ್ತೆ ಪಿ ಯುವರೆಗೆ ನಮ್ಮ ಜೊತೆನೇ ಇರ್ತಾರೆ. ಹಾಗಾಗಿ ಮೋಲ್ಡ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಯಿತು. ಒಳ್ಳೆ ವಿದ್ಯಾರ್ಥಿಗಳನ್ನು ನಾವು ಹೊರಗೆ ಕಳಿಸೋದಕ್ಕೆ ಭಾಳ ಅನುಕೂಲ ಆಗಿದೆ ಅಂತ ಹೇಳಿ. ಒಂದು ಶಾಲೆಯನ್ನು ಉತ್ತಮವಾಗಿಸಲು ಶಿಕ್ಷಕರು, ಪೋಷಕರು ಮತ್ತು ಸಮುದಾಯದ ಭಾಗವಹಿಸುವಿಕೆ ಹಾಗೂ ಬೆಂಬಲದ ಅಗತ್ಯವಿದೆ. ವ್ಯವಸ್ಥಿತ ಯೋಜನೆ, ಸಂಪನ್ಮೂಲ ಕ್ರೋಢೀಕರಣ, ನಿರಂತರ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ಒಳಗೊಂಡಿರುವ ಈ ಪ್ರಯತ್ನದಲ್ಲಿ ಪ್ರಕ್ರಿಯೆಗೂ ಗುರಿಯಷ್ಟೇ ಮಹತ್ವವಿದೆ. ಆಗ ಮಾತ್ರ ಇತರ ಶಾಲೆಗಳಿಗೆ ಮಾದರಿಯಾಗಬಲ್ಲ ಶಾಲೆಗಳನ್ನು ನಿರ್ಮಿಸಬಹುದು. ಪಬ್ಲಿಕ್ ಎಂಬ ಪದದ ಅರ್ಥಕ್ಕೆ ಪೂರಕವಾಗಿ ಈಗಾಗಲೇ ಹಲವು ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗುವ ಸವಾಲು ಸ್ವೀಕರಿಸಿದ್ದು ಪ್ರತಿ ವರ್ಷ ಇವುಗಳ ಸಂಖ್ಯೆ ಹೆಚ್ಚಾಗಲಿದೆ.